ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮೋಹಿತ್ ಕುಮಾರ್, ಅಡ್ವೊಕೇಟ್, ಬೆಂಗಳೂರಿಂದ. ಬಹುಶಃ ನೀವೆಲ್ಲರೂ ಇವತ್ತು ಸಂತೋಷ್ ಅವರಿಗೆ ಹೈಕೋರ್ಟಿಂದ ನೋಟಿಸ್ ಬಂದಿದೆ ಅನ್ನೋ ಬಗ್ಗೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ ಸಂದೇಶ ರವಾನೆ ಆಗ್ತಿದೆ. ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಹೇಳಿ. ಬಹುಶಃ ಇದು CBI-ನವರು ಸಂತೋಷ್ ರಾವ್ ಜಜ್ಮೆಂಟ್ ಆದಮೇಲೆ ನವಂಬರ್ ತಿಂಗಳಲ್ಲಿ ಅಪೀಲ್ ಹಾಕಿರೋದು. ಜಜ್ಮೆಂಟ್ ಸರಿ ಇಲ್ಲ, ಜಜ್ಮೆಂಟಲ್ಲಿ ನ್ಯೂನತೆಗಳಿದೆ ಅಂತೇಳಿ CBI-ನವರು ಹೈಕೋರ್ಟಿಗೆ ಅಪೀಲ್ ಹಾಕಿರುವಂಥದ್ದು. ಯಾರ ಒತ್ತಡಕ್ಕೆ ಹಾಕಿದ್ದಾರೆ ಅಂತೇಳಿ ನಮಗೆಲ್ಲರಿಗೂ ತಿಳಿದಿರೋ ವಿಷಯ. ಅದು ಯಾವ ಗ್ರೌಂಡ್ ಮೇಲೆ ಅವರು ಅಪೀಲ್ ಹಾಕಿದ್ದಾರೆ ಅಂತೇಳಿ ನಮಗಿನ್ನೂ ಅಪೀಲ್ ಮೆಮೋ ಸಿಕ್ಕಿ ಆಮೇಲೆ ಅದಕ್ಕೆ ರಿಪ್ಲೈ ಮಾಡ್ಬೋದು. ಬಹುಶಃ ಅದು ನೋಟಿಸ್ ಆಗುವಂಥದ್ದು ನಾರ್ಮಲ್ ಪ್ರಕ್ರಿಯೆ. ನವಂಬರಲ್ಲಿ ಫೈಲ್ ಮಾಡಿರುವ ಕೇಸು ಇವತ್ತು 31st January 2024 ಬಂದಿದೆ. ಅದರಿಂದ ನೋಟಿಸು ಮ್ಯಾಂಡೇಟ್ರಿ ಆಗಿರ್ತದೆ. ಅದು ಅಪೀಲ್ ಕೇಸ್ಗಳಲ್ಲಿ ನೋಟಿಸ್ ಇಶ್ಯೂ ಮಾಡಿ ಅವರಿಗೆ ಅವರ ಎರಡೂ ಕಡೆಯವರ ಕೌನ್ಸಿಲ್ಗಳನ್ನು ಏರ್ ಮಾಡುವಂಥದ್ದು ಹೈಕೋರ್ಟಿನ ಪ್ರೊಸೀಜರು. ಇದರಲ್ಲಿ ಸಂತೋಷ ಕೇಸಿಗೆ ಬರುವಂಥದ್ದು ಏನಿಲ್ಲ. ಸಂತೋಷ ಪರವಾಗಿ ಅವನ ವಕೀಲರು ಬಂದು ಹಾಜರಾದರೆ ಅದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡ್ಬೋದು. ಅಪೀಲ್ ಯಾಕೆ ಹಾಕಿದ್ದಾರೆ ಅನ್ನುವಂಥ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಈ ಕೇಸನ್ನು ಡ್ರ್ಯಾಗ್ ಮಾಡುವಂಥ ಕೆಲಸ ನೋಡು. ಅಪೀಲ್ ಮೇಲೆ ಬಂದಮೇಲೆ ಇದಕ್ಕೆ ಉತ್ತರಿಸೋಣ. ಇದರಲ್ಲಿ ಯಾವುದೇ ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ. ನಡೆದಿರುವಂಥ ಸಾಕ್ಷಿಗಳ ಮೇಲೆ ಆರ್ಗ್ಯುಮೆಂಟ್ ಆಗುತ್ತೆ ಬಿಟ್ಟರೆ ಯಾವುದೇ ಹೊಸ ಸಾಕ್ಷಿಗಳ ವಿಚಾರಣೆ ಆಗೋದಿಲ್ಲ. ಆಮೇಲೆ ಮನೆಯವರು ಫೈಲ್ ಮಾಡಿದರೆ ರಿಟ್ ಫೈಲ್ ಆದರೆ ಅದು ಕ್ಲಬ್ಬಾಗಿ ಹಿಯರ್ ಆದರೆ ರೀಇನ್ವೆಸ್ಟಿಗೇಷನ್ಗೆ ಹೈಕೋರ್ಟ್ ಆರ್ಡ್ರ್ ಮಾಡಿದ ನಂತರ ಪೊಲೀಸ್ನವರ ಥ್ರೂವೇ ಇನ್ವೆಸ್ಟಿಗೇಷನ್ ಆಗಬೇಕು. ಆವಾಗ ಮಾತ್ರ ಹೊಸ ಸಾಕ್ಷಿಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಆಗ್ತದೆ. ಅಲ್ಲಿವರೆಗೆ ಹೈಕೋರ್ಟಲ್ಲಿ ಬಂದು ಹೊಸ ಸಾಕ್ಷಿಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬರೋದಿಲ್ಲ. ಆದ್ದರಿಂದ ನೋಟಿಸು ನಾರ್ಮಲ್ ಪ್ರೊಸೀಜರ್, ಅದು ನೋಟಿಸ್ ಕೊಡಲೇಬೇಕು. ನೋಟಿಸಿಗೆ ಅವರು ವಕಾಲತ್ತಾಗಬೇಕು. ಅದು ಇನ್ನೂ ಬರುವಂಥದ್ದು ಸ್ವಲ್ಪ ಡಿಲೇ ಆಗ್ಬೋದು. ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ ಇನ್ನೊಂದು ಜೂನ್ ಹತ್ರ ಆಗ್ಬೋದು, ನೆಕ್ಸ್ಟ್ ಇಯರಿಂಗ್ ಬರುವಾಗ. ಗೊತ್ತಿಲ್ಲ ಯಾವಾಗ ಬರ್ತದೆ ಅಂತ ನೋಡೋಣ. ಯಾರು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳುವಂಥದ್ದು ಏನಿಲ್ಲ ಇದರಲ್ಲಿ. ಥ್ಯಾಂಕ್ ಯು.